ವೇದಜ್ಞಾನ ಇದ್ದರೂ ಕೂಡ, ಆತ್ಮನಿಗೂ ದೇಹಕ್ಕೂ ವೇದಜ್ಞಾನ ಇದ್ದರೂ ಕೂಡ ಅಂಗಾರ ವನ್ನಿಮತ, ಅಂಗಾರ ಅಂದ್ರೆ ಕಟ್ಟಿಗೆ, ಕಟ್ಟಿಗೆಯಲ್ಲಿ ಯಾವ ರೀತಿಯಾಗಿ ವನ್ಯೆ ಬೆಂಕಿ ಇರುತ್ತದೋ ಆ ರೀತಿಯಾಗಿ ಲೋಕಾನಾಂ ವ್ಯವಹಾರೇಶು ಅಪಾಠವಾತ್, ಜನರು ವ್ಯವಹಾರವನ್ನು ಮಾಡುವಾಗ ಪಾಠವದಿಂದ ಅತ್ಯಂತ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡಲು ಸಮರ್ಥರಾಗುವುದಿಲ್ಲ, ಆದ್ದರಿಂದ ಅತ್ಯಂತ ವಿವಿಕ್ತ ವೇದನೇಶು ಅಸಾಮರ್ಥ್ಯಾತ್, ಅತ್ಯಂತ ಸ್ಪಷ್ಟವಾಗಿ ಭಿನ್ನ ಎಂದು ತಿಳಿದುಕೊಳ್ಳಲು ಸಮರ್ಥರಾಗಿಲ್ಲ, ಆದ್ದರಿಂದ ಪುರಾಣಾದಿ ವ್ಯವಹಾರಶ್ಚ ಸ್ವಾವಿವಿಕ್ತವದ್ಭವಂತಿ, ಪುರಾಣಾದಿ ವ್ಯವಹಾರಗಳು ಕೂಡ ಸ್ವಾವಿವಿಕ್ತವತ್, ತನ್ನಿಂದ ಅವಿವಿಕ್ತವಾಗಿದೆ ಎನ್ನುವಂತೆ ಮತ್ತೆ ಭವಂತಿ. ವಿಷದ ವಿವೇಕಾಭಾವ ವಿವಕ್ಷೆಯ ಏವ ಹಿತೇ ವ್ಯವಹಾರ. ಹಾಗಾದರೆ ಪುರಾಣದಲ್ಲಿ ಹೇಳಿದ್ದಾರಲ್ಲ ದೇಹದಲ್ಲಿ ಭೇದ ಜ್ಞಾನವನ್ನು ಮಾಡಿಕೊಳ್ಳಬೇಕು ಇತ್ಯಾದಿಯಾಗಿ ಅಂತಂದ್ರೆ ಅದು ವಿಷಯದ ವಿವೇಕವಿಲ್ಲ. ವಿಷದ ಅಂದ್ರೆ ಸ್ಪಷ್ಟವಾದ, ಅತ್ಯಂತ ಸ್ಫುಟತರವಾದ, ಅತ್ಯಂತ ಸ್ಪಷ್ಟವಾದಂತಹ ಭೇದ ಜ್ಞಾನ ಇಲ್ಲ. ಅತ್ಯಂತ ಸ್ಪಷ್ಟವಾದ ಭೇದ ಜ್ಞಾನವನ್ನು ತಂದುಕೊಡುವುದಕ್ಕಾಗಿ ಉಪದೇಶವನ್ನು ಮಾಡುತ್ತಿದ್ದಾರೆ ಪುರಾಣಗಳು. ಆದ್ದರಿಂದ ಪುರಾಣದಲ್ಲಿ ಮಾಡುವ ಉಪದೇಶಗಳು ಕೂಡ ಸಾರ್ಥಕವೇ. ನೀನು ದೇಹವಲ್ಲಪ್ಪ, ನಿನ್ನಿಂದ ದೇಹ ಭಿನ್ನ, ನೀನು ದೇಹದಿಂದ ಭಿನ್ನ, ನೀನು ಅನಾದಿನಿತ್ಯ, ನಿನ್ನ ದೇಹ ಇದು ನಾಶವಾಗುವಂತಹದ್ದು, ಕೊಳಚೆಯಾದದ್ದು, ರೋಗಾದಿಗಳಿಗೆ ಸಾಧನವಾದದ್ದು, ಅಖಂಡವಾಗಿ ಹೊಲಸಿದೆ ಮೈಯಲ್ಲಿ, ಆದ್ದರಿಂದಾಗಿ ಇದು ನೀನು ಅಂತ ತಿಳಿಬೇಡ, ಆದ್ದರಿಂದ ಅದರ ಮೇಲೆ ಬಹಳ ಮೋಹ ಮಾಡಬೇಡ ಎಂದು ಉಪದೇಶವನ್ನು ಏನು ಮಾಡುತ್ತಾರೆ, ತಾನ್ಯಾರೋ ತನ್ನ ದೇಹ ಯಾರೋ ಜ್ಞಾನದಿಂದ ತಿಳಿದವನೇ ಪರಮಯೋಗಿ ಇತ್ಯಾದಿಯಾಗಿ ದಾಸರು ಆಗಲಿ ಅಥವಾ ಭಾಗವತಾದಿಗಳಲ್ಲಾಗಲಿ ಗೀತಾದಿಗಳು ಮಹಾಭಾರತಾದಿಗಳು ಎಲ್ಲ ಕಡೆಗೂ ಕೂಡ ಈ ದೇಹಾದಿಗಳಿಂದ ನಾನು ಭಿನ್ನ ಎಂದಾಗಿ ತಿಳಿದುಕೊಂಡು ಸ್ಪಷ್ಟವಾದ ಜ್ಞಾನವನ್ನು ಮಾಡಿಕೊಂಡ್ರೆ ಮೋಕ್ಷಕ್ಕೆ ಅದು ಕೂಡ ಒಂದು ಸಾಧನವೇ ಅಂತ ಮೂರನೇ ಅಧ್ಯಾಯದಲ್ಲಿ ಮತ್ತೆ ಟೀಕಾಕೃತ್ಪಾದರು ಹೇಳ್ತಾರೆ. ಅದಕ್ಕಾಗಿ ಹೇಳಿದ್ರು, ಅತಏವ ವಿವೇಕಾರ್ಥಾನಾಂ ಉಪದೇಶಾನಾಂ ಚ ಸಾರ್ಥಕ್ಯಂ ಉಪಪದ್ಯತೆ. ವಿವೇಕ ಅಂದರೆ ಭೇದ, ಭೇದ ಜ್ಞಾನ. ಆ ಭೇದ ಜ್ಞಾನವಾಗಬೇಕು ಎನ್ನುವುದಕ್ಕಾಗಿ ಏನು ಉಪದೇಶವನ್ನು ಮಾಡುತ್ತೇವೆ, ವೇದ ಶಾಸ್ತ್ರಗಳಲ್ಲಿ ಪುರಾಣಾದಿಗಳಲ್ಲಿ ಉಪದೇಶವನ್ನು ಏನು ಮಾಡಿದ್ದಾರೆ ಆ ಉಪದೇಶವು ಸಾರ್ಥಕವೇ, ಏನು ವ್ಯರ್ಥವಲ್ಲ. ಯಾಕೆ ಅಂದ್ರೆ ಭೇದ ಜ್ಞಾನವಿದೆಯಲ್ಲ, ಮತ್ತೆ ದೇಹ ಮತ್ತು ಆತ್ಮನಿಗೆ ಭೇದ ಜ್ಞಾನವಿದೆಯಲ್ಲ ಅಂದ್ರೆ ದೇಹ ಆತ್ಮರಿಗೆ ಭೇದ ಜ್ಞಾನವಿದೆ ನಿಜ, ಇಲ್ಲ ಅಂತಿಲ್ಲ. ಆದರೆ ಆ ಭೇದ ಜ್ಞಾನ ಅತ್ಯಂತ ಸ್ಪಷ್ಟವಾಗಿಲ್ಲ, ಅತ್ಯಂತ ಸ್ಪಷ್ಟವಾಗಿಲ್ಲ, ಸ್ವಲ್ಪ ಅಸ್ಪಷ್ಟವಾಗಿರುವಂತಹ ಭೇದ ಜ್ಞಾನವಿದೆ. ಆ ಸ್ಪಷ್ಟವಾದ ಭೇದ ಜ್ಞಾನವನ್ನು ತಂದುಕೊಡುವುದಕ್ಕಾಗಿ ಪುರಾಣದಲ್ಲಿ ಉಪದೇಶವನ್ನು ಮಾಡಿದ್ದು ಸಾರ್ಥಕವೇ ಆಗಿದೆ. ವಿಷದೋ ಹಿ ವಿವೇಕ ಪುರುಷಾರ್ಥಾಯ ಕಲ್ಪತೇನ ಔತ್ಪತ್ತಿಕ. ವಿಷದವಾದ ವಿವೇಕ, ಅತ್ಯಂತ ಸ್ಪಷ್ಟವಾದಂತಹ ಭೇದ ಜ್ಞಾನ ಇದು ಪುರುಷಾರ್ಥಕ್ಕೆ ಮೋಕ್ಷಕ್ಕೆ ಸಾಧನವಾದ. ಅಂದರೆ ಒಂದು ಮಾತನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು, ದೇಹಾತ್ಮರ ಭೇದ ಜ್ಞಾನ ಎನ್ನುವುದು ಮೋಕ್ಷ ಸಾಧನ ಹೌದೇ ಹೌದು. ದೇಹ ಆತ್ಮವಲ್ಲ, ಆತ್ಮ ದೇಹವಲ್ಲ ಎಂದೇನು ಭೇದ ಜ್ಞಾನವಿದೆಯಲ್ಲ, ಆ ಭೇದ ಜ್ಞಾನ ಅವಶ್ಯವಾಗಿ ಮೋಕ್ಷ ಸಾಧನ. ಆ ಜ್ಞಾನ ನಮಗುಂಟು, ಆದರೆ ಸ್ಪಷ್ಟವಾಗಿಲ್ಲ, ಅಸ್ಪಷ್ಟವಾಗಿದೆ. ಸ್ಪಷ್ಟವಾಗಿರುವಂತಹ ಭೇದ ಜ್ಞಾನ ಮೋಕ್ಷ ಸಾಧನ, ಅಸ್ಪಷ್ಟವಾದಂತಹ ಭೇದ ಜ್ಞಾನ ಮೋಕ್ಷ ಸಾಧನವಲ್ಲ ಇಷ್ಟೇ. ಆದ್ದರಿಂದ ಅಸ್ಪಷ್ಟವಾದ ಭೇದ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕಾಗಿ ಉಪದೇಶವನ್ನು ಮಾಡುತ್ತಾರೆ ಶಾಸ್ತ್ರದಲ್ಲಿ ಎಂದಾಗಿ ತಿಳಿದಿದೆ. ವಿಷದೋ ಹಿ ವಿವೇಕ ಪುರುಷಾರ್ಥಾಯ ಕಲ್ಪತೇನ ಔತ್ಪತ್ತಿಕ. ಆತ್ಮನಃ ದೇಹೇ ವ್ಯಾಪ್ತತ್ವಾತ್, ಆತ್ಮ ದೇಹದಲ್ಲಿ ವ್ಯಾಪ್ತನಾಗಿದ್ದಾನೆ. ಅತ್ಯಂತಂ ಪ್ರೇಮಾಸ್ಪದತ್ವ, ಅತ್ಯಂತ ಪ್ರೇಮಾಸ್ಪದನಾಗಿದ್ದಾನೆ. ದೇಹ ಆತ್ಮ ದೇಹ ವ್ಯಾಪ್ತ, ನನಗೆ ನಾನು ಹರಿ ಪ್ರೇಮಾಸ್ಪದ,
ನನ್ನನ್ನು ನಾನು ಎಷ್ಟು ಪ್ರೀತಿಸುತ್ತೇನೆ ಅಷ್ಟು ಇನ್ಯಾರನ್ನೂ ಪ್ರೀತಿಸಲು ನಾನು ಇಲ್ಲಿಯವರೆಗೆ ಸಾಧನ ಮಾಡಿಲ್ಲ. ನಾನು ನನ್ನನ್ನು ಎಷ್ಟು ಪ್ರೀತಿಸುತ್ತೇನೋ ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನು ನಾನು ಮಾಡಬೇಕಾದದ್ದು ನನಗಿಂತಲೂ ನೇರವಾಗಿ ಉತ್ತಮರಾದಂತಹ ನಮ್ಮ ಗುರುಗಳಲ್ಲಿ, ಅದಕ್ಕೂ ಹೆಚ್ಚು ಪ್ರೀತಿಯನ್ನು ನಾನು ಮಾಡಬೇಕಾದದ್ದು ಅವರ ಗುರುಗಳಲ್ಲಿ, ಅದಕ್ಕೂ ಹೆಚ್ಚು ಪ್ರೀತಿಯನ್ನು ಮಾಡಬೇಕಾದದ್ದು ಅವರಿಗಿಂತಲೂ ಉತ್ತಮರಾದವರಲ್ಲಿ, ಹೀಗೆ ವಾಯುದೇವರಲ್ಲಿ ನನಗಿಂತಲೂ ನಾನು ಸಾವಿರಾರು ಕೋಟ್ಯಾವಧಿ ಪಟ್ಟು ಹೆಚ್ಚಿನ ಪ್ರೀತಿಯನ್ನು ಮಾಡಬೇಕು. ದೇವರಲ್ಲಿ ನನ್ನ ಯೋಗ್ಯತೆಗೆ ತಕ್ಕಂತೆ ಪರಿಪೂರ್ಣವಾದ ಅನಂತ ಪಟ್ಟಿನ ಹೆಚ್ಚಿನ ಪ್ರೀತಿಯನ್ನು ಮಾಡಬೇಕು ಎನ್ನುವುದು ಶ್ರೀಮದಾಚಾರ್ಯರು ಮುಂದೆ ನಮಗೆ ತಿಳಿಸ್ತಾರೆ ಇಲ್ಲಿ. ಹಾಗಾಗಿ ಆತ್ಮ ಇವನು ವ್ಯಾಪ್ತನ, ಆತ್ಮ ಪರಮ ಪ್ರೇಮಸ್ಪದನಾಗಿದ್ದಾನೆ, ಭಾರೀ ಪ್ರೀತಿ ಇದೆ ನನ್ನ ಬಗ್ಗೆ ನನಗೆ. ಆತ್ಮನಃ ಅತ್ಯಂತ ಪ್ರೇಮಾಸ್ಪದತ್ವಾತ್, ಅಷ್ಟು ಪ್ರೇಮಾಸ್ಪದನಾದಂತಹ ಆತ್ಮ ದೇಹದಲ್ಲಿ ವ್ಯಾಪ್ತವಾದದ್ದರಿಂದ ದೇಹವೂ ಅಷ್ಟೇ ಪ್ರೇಮಾಸ್ಪದವಾಯಿತು, ಭಾರಿ ಪ್ರೇಮಾಸ್ಪದವಾಯಿತು. ನಾನು 10 ಕೆಜಿ ಬಂಗಾರವನ್ನ ಯಾವ ಚೀಲದಲ್ಲಿ ಇಟ್ಟಿದ್ದೇನೆ ಆ ಚೀಲದ ಮೇಲೆ ತುಂಬಾ ನನಗೆ ಮೋಹ ಇರುತ್ತೆ. ಇಲ್ಲಿಯವರೆಗೆ ಆ ಬಂಗಾರ ಇರೋವರೆಗೆ, ಆದರೆ ಬಂಗಾರ ಇರೋವರೆಗಂತೂ ಅಷ್ಟು ಮೋಹ ಇರುತ್ತೋ ಇಲ್ಲೋ. ನಾನೆಲ್ಲೋ ಊರಿಗೆ ಹೋಗ್ತಾ ಇರುವಾಗ ಆ ಹಣ, ಆ ಬಂಗಾರವನ್ನ ಚೀಲದಲ್ಲಿ ಹಾಕಿದ್ದನ್ನ ನಾನು ನನ್ನ ಹತ್ರವೇ ಇಟ್ಕೋತೀನಿ, ಅಲ್ಲಿ ಇಲ್ಲಿ ಇಡುವುದಿಲ್ಲ, ಹಮಾಲನಿಗೆ ಕೊಡೋದಿಲ್ಲ, ಪೋರ್ಟರಿಗೆ ಕೊಡೋದಿಲ್ಲ, ತೊಗೊಂಡೋಗು ಅಂತ ಹೇಳಿ ಇತ್ಯಾದಿ. ಆ ಅಷ್ಟರ್ಥದ ಆ ಅಭಿಪ್ರಾಯದಿಂದ ಅಷ್ಟು ಅತ್ಯಂತ ಪ್ರೇಮಾಸ್ಪದತ್ವಾತ್ ರಾಗಾದ ಯೋಗ್ಯಂತೆ ಏವ. ಹಾಗಾಗಿ ದೇಹದ ಮೇಲೆ ಅಷ್ಟು ಪ್ರೀಮ ಇದ್ದ ಮೇಲೆ ದೇಹಕ್ಕೆ ಬೇಕಾಗಿರುವಂತಹ ಯಾವ ತಂಪು ಬೆಚ್ಚಗೆ ಅನ್ನುವುದಿದೆಯೋ, ಸಿಹಿ ಖಾರ ಹುಳಿ ಇತ್ಯಾದಿ ಆಹಾರವೋ, ಇಂದ್ರಿಯಗಳಿಗೆ ಬೇಕಾಗಿರುವಂತಹ ರೂಪಾದಿಗಳು, ಕಿವಿಗೆ ಬೇಕಾಗುವಂತಹ ಶಬ್ದಾದಿಗಳು, ಆ ಎಲ್ಲ ವಸ್ತುವನ್ನು ಹಾಸಿಗೆ ಇತ್ಯಾದಿ ಬಿಸಿ ನೀರು ಎಲ್ಲವನ್ನೂ ನಾನು ಪ್ರೀತಿಸುತ್ತೇನೆ. ಅತಿ ಚಳಿ ಅತಿ ಬಿಸಿ ಇತ್ಯಾದಿಗಳನ್ನೆಲ್ಲವನ್ನು ನಾನು ದ್ವೇಷಿಸುತ್ತೇನೆ. ಯಾಕೆ? ರಾಗದ್ವೇಷಗಳು ಈ ಕಾರಣದಿಂದಾಗಿ ಬರುತ್ತವೆ ಎಂದಾಗಿ ವ್ಯವಸ್ಥೆಯನ್ನು ತಿಳಿಯಿರಿ. ಹಾಗಾದರೆ ಮೇಲಿನ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತೆ ಆಯಿತು. ಯಾಕೆ ದೇಹಕ್ಕೆ ಅನುಕೂಲವಾದದ್ದರಲ್ಲಿ ರಾಗ, ದೇಹಕ್ಕೆ ಪ್ರತಿಕೂಲದಲ್ಲಿ ದ್ವೇಷ ಅಂತಂದ್ರೆ ದೇಹದಲ್ಲಿ ಆತ್ಮ ತುಂಬಿದ್ದಾನೆ, ಆ ಆತ್ಮ ಅತ್ಯಂತ ಪ್ರೇಮಾಸ್ಪದನಾಗಿದ್ದಾನೆ. ಆತ್ಮ ಅತ್ಯಂತ ಪ್ರೇಮಾಸ್ಪದ, ಅತ್ಯಂತ ಪ್ರೇಮಾಸ್ಪದನಾದ ಆತ್ಮ ಇಡೀ ದೇಹದಲ್ಲೆಲ್ಲ ಕಡೆಗೆ ತುಂಬಿದ್ದಾನೆ ಅಂದ ಮೇಲೆ ಆತ್ಮನಿಗೆ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೆ ಆತ್ಮನ ತುಂಬಿ ಇರುವ ದೇಹಕ್ಕೂ ತೊಂದರೆಯಾಗದೇ ಇದ್ದಂತೆ ನೋಡಿಕೊಳ್ತೇನೆ. ಯಾರೇ ಏನಾದರೂ ಮುಳ್ಳಿನಿಂದ ಚುಚ್ಚಿದ್ರೆ ನನಗೆ ಎಲ್ಲೇ ಚುಚ್ಚಿದ್ರು, ದೇಹಕ್ಕೆ ಚುಚ್ಚಿದ್ರು ಆತ್ಮನಿಗೆ ದುಃಖವಾಗುತ್ತದೆ. ಹಾಗಾಗಿ ಆ ಆತ್ಮ ವ್ಯಾಪ್ತನಾದದ್ದರಿಂದ ದೇಹ ದ್ವಾರ ಅವನಿಗೆ ಸುಖ ದುಃಖಗಳಾಗ್ತಾ ಇವೆ. ಆದ್ದರಿಂದ ದೇಹಕ್ಕೆ ಕನಕದಾಸರು ಹೇಳ್ತಾರೆ ಹರಿಭಕ್ತಿ ಸಾರದಲ್ಲಿ, ಬಿಡಿಯಲು ಅನುವಾಯಿತು. ಜೀವನಿಗೆ ದುಃಖವನ್ನು ಕೊಡೋದು ಹೇಗೆ ಹೇಳಿ? ದೇಹವನ್ನು ಬಿಟ್ಟು ಜೀವ ಇದ್ದಾನೆ, ಆಗ ಆ ಜೀವನಿಗೆ ದುಃಖ ಕೊಡುವುದು ಹೇಗೆ, ಸುಖ ಕೊಡುವುದು ಹೇಗೆ? ಏನ್ ಮಾಡ್ತೀರಿ? ಏನು ಮಾಡ್ಲಿಕ್ಕಿಲ್ಲ. ಅದೇ ಜೀವ ದೇಹವನ್ನು ಬಿಟ್ಟು ಹೋದಾಗ ಏನೂ ಸುಖ ದುಃಖಗಳನ್ನು ಅವನಿಗೆ ಕೊಡಲು ಸಾಧ್ಯವಿಲ್ಲದೆ ಇದ್ದಂತಹದ್ದು. ಅಕಸ್ಮಾತ್ ಅವನು ಯಾವಾಗ ಕರ್ಮಾನುಸಾರವಾಗಿ ದೇಹದಲ್ಲಿ ಬಂದು ದುಡ್ತಾನೆ, ಆಗ ಅವನನ್ನು ಹಿಡಿದು ಕಾದ್ದು ಮಾಡಲು ಸಾಧ್ಯ. ಬೇಕಾದ್ದು ಅಂದ್ರೇನು? ಎಲ್ಲ ಮುಳ್ಳಿನಿಂದ ಚುಚ್ಚಬಹುದು, ಚಾಕುವಿನಿಂದ ಕೊಯ್ಯಬಹುದು, ಹುಳುಗಳನ್ನ ಕತ್ತರಿಸಬಹುದು, ತಿನ್ನಿಸಬಹುದು, ಒಳ್ಳೆ ಭಕ್ಷ್ಯ ಭೋಜ್ಯಗಳನ್ನು ಉಣಿಸಬಹುದು, ಭಾರಿ ಅಭ್ಯಂಗ ಸ್ನಾನ ಮಾಡಿಸಿ ಆನಂದಗೊಳಿಸಬಹುದು, ನಾನಾ ವಿಧವಾದ ಒಡವೆಗಳು ಏನೂ ಮಾಡಬಹುದು. ಸುಖವನ್ನು ಅಪಾರವಾದ ಸುಖವನ್ನು ಕೊಡಬಹುದು, ಅಪಾರವಾದ ದುಃಖವನ್ನು ಕೊಡಬಹುದು. ಯಾಕೆ? ಈ ದೇಹವೆಂಬ ಮಾಧ್ಯಮ ಬಿದ್ದದ್ದಕ್ಕೆ. ಅಕಸ್ಮಾತ್ ಈ ದೇಹವೆಂಬ ಮಾಧ್ಯಮ ಬಿಟ್ಟು ಹೋಯಿತೋ ಆ ಜೀವ ಕೈಯಲ್ಲೇ ಸಿಗುದಿಲ್ಲ. ಇಷ್ಟರ ಮಟ್ಟಿಗೆ ವಿಚಿತ್ರವಾಗಿದೆ. ಆದ್ದರಿಂದ ದೇಹ ಅನುಕೂಲ ಪ್ರತಿಕೂಲ ಅರ್ಥಯೋಹೋ ರಾಗದ್ವೇಷೌಚ ದೇಹಾತ್ಮ ಭೇದ ಧ್ಯಾನೇ ಸತೇ ದ
ಸ್ಯಾತಾಂ ಅಂತ ಮೇಲೆ ಏನ್ ಹೇಳಿದ್ರಲ್ಲ ಅದಕ್ಕೆ ಉತ್ತರವನ್ನು ಕೊಟ್ಟರು. ಆತ್ಮ ದೇಹದಲ್ಲಿ ವ್ಯಾಪ್ತನಾದದ್ದರಿಂದ, ಆತ್ಮ ತನಗೆ ತಾನು ಅತ್ಯಂತ ಪ್ರೇಮಾಸ್ಪದನಾದದ್ದರಿಂದ, ಅಂಥ ಆತ್ಮನು ತುಂಬಿಕೊಂಡ ದೇಹವೂ ಕೂಡ ನಮಗೆ ಅತಿ ಪ್ರೇಮಾಸ್ಪದವಾಗುತ್ತದೆ ಆಗುತ್ತದೆ. ಆದ್ದರಿಂದಾಗಿ ನಾವು ಅದಕ್ಕೆ ಪ್ರತಿಕೂಲ ಅನುಕೂಲ ಯಾವುದು ಅವುಗಳಲ್ಲಿ ದ್ವೇಷ ರಾಗ ಇವುಗಳನ್ನು ನಾವು ಪಡೆದುಕೊಳ್ಳುತ್ತೇವೆ. ಉಪದೇಶವನ್ನು ಯಾಕೆ ಮಾಡ್ತೀರಿ ಹೇಳಿದರು. ಸ್ಪಷ್ಟವಾದ ಜ್ಞಾನ ಇರುವುದಿಲ್ಲ, ಜೀವ ಮತ್ತು ದೇಹಗಳಲ್ಲಿ ಭೇದ ಜ್ಞಾನ ಸ್ಪಷ್ಟವಾಗಿರುವುದಿಲ್ಲ. ಆ ಸ್ಪಷ್ಟವಾದ ಭೇದ ಜ್ಞಾನವನ್ನು ತಂದುಕೊಡುವುದಕ್ಕಾಗಿ ಉಪದೇಶವನ್ನು ಮಾಡುವುದು ಸಾರ್ಥಕ ಇತ್ಯಾದಿಯಾಗಿ ಮೇಲೆ ಹೇಳಿದ ನಾಲ್ಕೂ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಶ್ರೀಮದಾಚಾರ್ಯರ ಮಾತಿನಿಂದ ಟೀಕಾಕರ್ತಾದರೂ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ. ನಾನು ಜ್ಞಾನಮೇವ ವ್ಯವಹಾರ ಕಾರಣಂ ತಚ್ಚೇದಸ್ತಿ ಕಥಂ ತರ್ಹಿ ವ್ಯವಹಾರೇಷು ಅಪಾಠವಂ ಇತ್ಯತಃ ಆಹ. ಬಹಳ ಮಹತ್ವದ್ದು. ಈಗ ದೇಹ ಆತ್ಮದಿಂದ ಭಿನ್ನ, ಆತ್ಮ ದೇಹದಿಂದ ಭಿನ್ನ ಎಂಬ ಜ್ಞಾನ ನಮಗೆ ಸ್ಪಷ್ಟವಾಗಿ ಇದೆ ಅಂತೇ ಆದ ಮೇಲೆ ಅರ್ಥ ಆಯ್ತಾ? ಹಾಗ ದೇಹ ಜ್ಞಾನಮೇವ ವ್ಯವಹಾರ ಕಾರಣ, ವ್ಯವಹಾರವನ್ನು ಮಾಡುವುದಕ್ಕೆ ಅಯಂ ದೇಹ ಅಹಂ ನ, ನಾನು ದೇಹವಲ್ಲ, ದೇಹ ನನ್ನಿಂದ ಭಿನ್ನ ಎಂಬುದಾಗಿ ಸ್ಪಷ್ಟವಾಗಿ ವ್ಯವಹಾರವನ್ನು ಮಾಡುವುದಕ್ಕೆ ಬೇಕೇನು? ಭೇದ ಜ್ಞಾನ. ಆ ಭೇದ ಜ್ಞಾನ ಉಂಟೇ ಉಂಟಲ್ಲ, ನೀವೇ ಹೇಳ್ತಾ ಇದ್ದೀರಿ ಭೇದ ಜ್ಞಾನ ಇದ್ದೇ ಇದೆ ಅಂತ ನೀವೇ ಹೇಳುತ್ತಿದ್ದೀರಿ. ಅಂದಮೇಲೆ ಜ್ಞಾನವೇ ವ್ಯವಹಾರ ಕಾರಣ, ಅದು ಇದ್ದೇ ಇದೆ ಎಂದ ಮೇಲೆ ಕಥಂತರಿ ವ್ಯವಹಾರೇಶು ಅಪಾಠವ, ವ್ಯವಹಾರವನ್ನು ಮಾಡುವುದಕ್ಕೆ ಪಾಠವ ಇಲ್ಲ ಸಾಮರ್ಥ್ಯವಿಲ್ಲ ಅಂತ ಹೇಗೆ ಹೇಳ್ತೀರಿ? ಪಾಠವ ಇರಲೇಬೇಕಲ್ಲ, ಇದ್ದೇ ಇದೆಯಲ್ಲ. ಇತ್ಯತಃ ಆಹ ನಹೀತಿ ನಹಿ ಪ್ರತ್ಯಕ್ಷಗಾನಪಿ ಅರ್ಥಾನ್ ಯಥಾನುಭವತಃ ಪ್ರತಿಪಾದಯಿತು ಕ್ಷಮಾ ಲೋಕಾಹ. ಪ್ರತ್ಯಕ್ಷಗಾನಪಿ ಅರ್ಥಾನ್ ಯಥಾನುಭವತಃ ಪ್ರತಿಪಾದಯಿತು ಲೋಕಾಹ ನ ಕ್ಷಮಾ. ಪ್ರತ್ಯಕ್ಷವಾಗಿದ್ದರು ಯಥಾನುಭವತಃ ಅನುಭವಾನುಸಾರೇಣ ಪ್ರತಿಪಾದಯಿತು ವ್ಯವಹರ್ತು ನ ಕ್ಷಮಾ. ಪ್ರತ್ಯಕ್ಷವಾಗಿ ಕಂಡಿದ್ದಾರೆ ಆದರೂ ಅದನ್ನು ವ್ಯವಹಾರ ಮಾಡಲು ಬರುವುದಿಲ್ಲ ಅನೇಕರಿಗೆ, ಅನೇಕರಿಗೆ ಬರುವುದಿಲ್ಲ. ಹೇಗೆ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಯಮಲಯೋಹೋ ಅತ್ಯಂತ ವಿವೇಕಂ ಪಶ್ಯಂತೋ ಭೀಮಾತ್ರಾದಯ ಕಥಮೇತೌ ವಿಭಿಕ್ತೌ ಅವಗಂತವ್ಯೌ ಇತಿ ಪೃಷ್ಟಾಃ ಏವಂ ಇತಿ ಸ್ವಪ್ರತ್ಯಕ್ಷಾನುಭವಾನುಸಾರೇಣ ನ ಪರಾನ್ ಪ್ರತಿಪಾದಯಿತು ಕ್ಷಮಂತೆ ಇತ್ಯಾದ್ಯನುಭವ ಸಿದ್ಧಂ. ಯಮಲ, ಯಮಲರು ಅಂದರೆ ಅವಳಿ ಜವಳಿ ಫಿನ್ಸ್, ಆ ಇಬ್ಬರು ಮಕ್ಕಳಲ್ಲಿ ಜೊತೆಗೆ ಹುಟ್ಟಿದಂತಹ ಇಬ್ಬರು ಮೂರು ಮಕ್ಕಳೇನಿದ್ದಾರೆ ಅವರಲ್ಲಿ ಅತ್ಯಂತ ವಿವೇಕಂ ಪಶ್ಯಂತೋಪಿ, ಅವರಿಬ್ಬರು ಭಿನ್ನರು ಅಂತ ಯಾರಿಗಾದ್ರೂ ಕಾಣಿಸ್ತದೆ. ಓಡಾಡ್ತಂತೆ ಎರಡು ಮಕ್ಕಳು, ಅದು ಹುಟ್ಟಿದ ದಿನವಾಗಲಿ ಒಂದು ವರ್ಷವಾಗಲಿ 50 ವರ್ಷವಾಗಲಿ ಅವರು ಭಿನ್ನರು ಅಂತ ಅನ್ನೋದು ಕಂಡೇ ಕಾಣ್ತಾ ಇರ್ತದೆ ಸ್ಪಷ್ಟ. ಅದರಲ್ಲಿ ವಿವಾದವಿಲ್ಲ. ಮಾತ್ರ ಅದೇ ಅಲ್ಲ, ಕಥಮೇತವು ಭಿನ್ನವು ವಿವಿಕ್ತವು ಅವಗಂತವ್ಯವು, ಇವರು ಭಿನ್ನ ಅಂತ ಹೇಗೆ ತಿಳ್ಕೋಬೇಕು, ಏನು ಚಿನ್ನ ಅಂತ ಕೇಳಿದಾಗ ಗೊತ್ತಿರುವುದಿಲ್ಲ. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಭೇದವನ್ನು ಕಾಣ್ತಾ ಇದ್ದಾರೆ ಸ್ಪಷ್ಟವಾಗಿ. ಇಬ್ಬರು ಮಕ್ಕಳು ಓಡಾಡ್ತಾ ಇದ್ದ ಇವರ ಮನೆಯಲ್ಲಿ ಅಂದ್ಮೇಲೆ ಭೇದ ಜ್ಞಾನವಿದ್ದೇನು? ಆದರೆ ಯಾಕೆ ಭಿನ್ನರು ಅಂತಂದ್ರೆ ಗೊತ್ತಿಲ್ಲ. ಆ ರೀತಿಯಾಗಿ ಕೆಲವೊಮ್ಮೆ ಆಗುತ್ತದೆ. ಸ್ವಂತ ತಾಯಿ ತಂದೆಗೆ ಕೇಳಿದರೂ ಗೊತ್ತಿರುವುದಿಲ್ಲ ಅವರಿಗೆ. ಅಂದ್ರೆ ಏನಾಯ್ತು, ಈಗ ಭೇದ ಜ್ಞಾನ ಇದೆ ಆದರೆ ಏನು ಕಾರಣ ಅಂತ ಹೇಳಲಿಕ್ಕೆ ಅವರಿಗೆ ವ್ಯವಹಾರ ಮಾಡಲು ಬರಲಿಲ್ಲ. ಅಂದ್ರೆ ಪ್ರತ್ಯಕ್ಷದಿಂದ ತಿಳಿದದ್ದನ್ನು ಕೂಡ ಎಲ್ಲವನ್ನೂ ವ್ಯವಹಾರ ಮಾಡ್ತೇವೆ ಅಂತ ಆಗುವುದಿಲ್ಲ. ಅಷ್ಟು ವಿವೇಕ ಇರುವುದಿಲ್ಲ, ಅಷ್ಟು ಸ್ಪಷ್ಟವಾದಂತಹ ಒಂದು ಸಾಮರ್ಥ್ಯ ಇರುವುದಿಲ್ಲ. ಆದ್ದರಿಂದ ಅತ್ಯಂತ ವಿವೇಕಂ ಪಶ್ಯಂತೋಪಿ ಮಾತ್ರಾದಯಃ ಕಥಂ ಏತೌ ವಿವಿಕ್ತೌ ಅವಗಂತವ್ಯೌ, ಇವರಿಬ್ಬರು ಏತೌ ವಿವಿಕ್ತೌ ಭಿನ್ನರು ಎಂದು ಕಥಂ ಅವಗಂತವ್ಯೌ, ಹೇಗೆ ತಿಳಿಯಬೇಕು ಎಂದು ಪ್ರಶ್ನೆಯನ್ನು ಕೇಳಿದರೆ ಆ ತಾಯಿ ತಂದೆ ಬಳಗ ಎಲ್ಲರೂ ಏವಂ ಈ ಕಾರಣದಿಂದ ಹೀಗೆ ಅವರನ್ನು ಭಿನ್ನ ಎಂದು ತಿಳಿಯಬೇಕು
ಎಂದು ಸ್ವಪ್ರತ್ಯಕ್ಷ ಅನುಭವಾನುಸಾರೇಣ ನಪರಾನ್ ಪ್ರತಿಪಾದಯಿತು ಕ್ಷಮಂತೆ. ತಮಗೆ ಬಂದ ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಜನರಿಗೆ ಹೇಳಲು ಸಮರ್ಥರಾಗುವುದಿಲ್ಲ ಅಂತನ್ನುವುದು ಅನುಭವಿಸಿದ್ದ. ಕಾನ ಮಾತ್ರಕ ತಂತ. ಆದ್ದರಿಂದ ಇದೇನು, ಇದೇಗೆ ಅಂತ ಪ್ರಶ್ನೆಯನ್ನು ಮಾಡುವ ಅಗತ್ಯವೇ ಇಲ್ಲ, ಅನುಭವಿಸಿದ್ದ, ಎಲ್ಲರಿಗೂ ಗೊತ್ತಿದೆ. ಅತ ತತ್ರ ಅತ್ಯಂತ ಸಾದೃಶ್ಯಂ ಪ್ರತಿಬಂಧಕಂ. ಇಲ್ಲ, ಅವರಲ್ಲಿ ಸಾದೃಶ್ಯ, ಬಹಳ ಸಾದೃಶ್ಯವಿದೆ, ಅತ್ಯಂತ ಸಾದೃಶ್ಯವಿದೆ. ಜ್ಞಾನವಾಗಿದೆ ಆದರೆ ಅತ್ಯಂತ ಸಾದೃಶ್ಯವಿದೆ. ಅವನ ಮೂಗಿದ್ದಂತೆ ಇವನ ಮೂಗು, ಅವರ ಕಣ್ಣಿದ್ದಂತೆ ಇವನ ಕಣ್ಣು, ಅವನ ಮುಖ ಇದ್ದಂತೆ ಇವನ ಮುಖ, ಅವನ ಎತ್ತರ ಇವನ ಎತ್ತರ, ಅನೇಕ ಸಲ ಹೀಗೆ ಇರ್ತದೆ, ನಾವು ನೋಡಿದ್ದೇವೆ. ಆ ರೀತಿಯಾಗಿ ಅತ್ಯಂತ ಸಾದೃಶ್ಯವಿದ್ದಾಗ ಪ್ರತಿಬಂಧಕವಿದೆ ಅಂತಂದರೆ, ತರ್ಹಿ ಅತ್ರಾಪಿ ಅಂಗಾರವನ್ಯವತ ಆತ್ಮನೋ ದೇಹೇ ವ್ಯಾಪ್ತತ್ವಂ ಪ್ರತಿಬಂಧಕಂ ಉಕ್ತಮೇವ. ಹಾಗೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಅಂಗಾರವನ್ಯವತ, ಅಂಗಾರ ತುಂಬಿದ, ಅಂಗಾರದಲ್ಲಿ ತುಂಬಿಕೊಂಡ ಕೆಂಡದಂತೆ, ಕಟ್ಟಿಗೆಯಲ್ಲಿ ತುಂಬಿದಂತಹ ಕೆಂಡದಂತೆ ಅಂತ ಹೇಳಿ ಆತ್ಮ ದೇಹದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತನ್ನುವುದೇ ಪ್ರತಿಬಂಧಕ. ಆ ಪ್ರತಿಬಂಧಕದಿಂದಾಗಿ ಆತ್ಮನನ್ನು ದೇಹದಿಂದ ಭಿನ್ನವಾಗಿ ಹೇಳಲು ನಮಗೆ ಆಗುತ್ತಿಲ್ಲ ಎಂದು ತಿಳಿಸುವುದಕ್ಕೆ ಹೇಳಲಿಕ್ಕೆ ಕಾರಣವಿದೆ. ಅಲ್ಲಿ ಹೇಗೆ ಅತ್ಯಂತ ಸಾದೃಶ್ಯವೋ ಹಾಗೆ ದೇಹದಲ್ಲಿ ಸಂಪೂರ್ಣ ವ್ಯಾಪ್ತನಾಗಿರುವಿಕೆ, ಚರ್ಮದ ತನಕವಲ್ಲ, ಚರ್ಮವನ್ನೂ ತುಂಬಿ ಆತ್ಮನು ವ್ಯಾಪ್ತನಾಗಿದೆ. ಒಳಗೆ ಚರ್ಮದ ತನಕ ಮಾತ್ರ ಪರಮಾತ್ಮ ಜೀವ ತುಂಬಿದೆ. ನೀರು ಒಂದು ಬ್ಯಾರಲ್ನಲ್ಲಿ ನೀರು ಹಾಕಿದ್ರೆ ಆ ಬ್ಯಾರಲ್ ಒಂದು ಟ್ಯಾಂಕ್ ಅಂತ ಇಟ್ಕೊಳ್ಳಿ, ಸರಿಯಾಗಿ ಅರ್ಥವಾಗ್ತದೆ. ಆ ಟ್ಯಾಂಕಿನಲ್ಲಿ ನೀರು ಹಾಕಿದ್ರೆ ಆ ಟ್ಯಾಂಕಿನ ಗೋಡೆಯ ಅಳತೆ ಎಷ್ಟಿರುತ್ತೆ, 9 ಇಂಚಿನ ಗೋಡೆ ಇರುತ್ತೆ ಅಂತಂದೆ. ಆ 9 ಇಂಚಿನ ಗೋಡೆಯಲ್ಲಿ ನೀರು ಇರುವುದಿಲ್ಲ. ಡ್ಯಾಮ್ ಕಟ್ಟಿದ್ದೇವೆ, ಡ್ಯಾಮ್ ಕಟ್ಟಿದ್ದು ಅದು ಎಷ್ಟು ಅಗಲವಾಗಿದೆ, ಇಂತಿಷ್ಟು ಅಗಲವಾಗಿದೆ, ಇಷ್ಟು ಮೀಟರ್ ಇಷ್ಟು ಇದು ಅಗಲವಾಗಿದೆ, ಅದರೊಳಗೆಲ್ಲ ನೀರಿಲ್ಲ, ಹಿಂದೆಲ್ಲ ನೀರಿದೆ. ಹಾಗೆ ಆತ್ಮ ಚರ್ಮದಲ್ಲಿ ಆತ್ಮ ಇಲ್ಲ ಅಂತಿಲ್ಲ, ಮತ್ತೆ ಆತ್ಮ ಎಲ್ಲ ಕಡೆಗೆ ತುಂಬಿದ್ದಾರೆ, ಚರ್ಮದ ಹೊರ ವಲಯದವರೆಗೆ ತುಂಬಿಕೊಂಡಿದ್ದಾರೆ. ಯಥಾ ಕ್ಷುರೇ ಕ್ಷುರಧಾನೆ ಕ್ಷುರಃ ಇವ ಅಂತ ಬೃಹದಾರಣ್ಯಕ್ಕೆ ಹೇಳುತ್ತದೆ, ಹಾಗೆ ದೇವರ ವಿಷಯದಲ್ಲಿ ಹೇಳುವಾಗ ಹಾಗೆ. ಅಥ ತತ್ರ ಅತ್ಯಂತ ಸಾದೃಶ್ಯಂ ಪ್ರತಿಬಂಧಕಂ. ತರ್ಹಿ ಬಹಳ ಸಾದೃಶ್ಯವಿದೆ ಅಣ್ಣ ತಮ್ಮಂದಿರಲ್ಲಿ, ಆ ಅವಳಿ ಜೋಡಿ ಮಕ್ಕಳಲ್ಲಿ. ಇವರು ಒಂದೇ ತರ ಇರ್ತಾರೆ, ಬಹಳ ಇರುವುದಿಲ್ಲ, ಇವರಲ್ಲಿ ಬಹಳ ಹೆಚ್ಚು ಸಾದೃಶ್ಯವಿರುತ್ತದೆ. ಅತ್ಯಂತ ಸಾದೃಶ್ಯಂ ಪ್ರತಿಬಂಧಕವಾಗಿದೆ, ಆದ್ದರಿಂದಾಗಿ ಗೊತ್ತಾಗೋದಿಲ್ಲ, ಬೇರೆ ಧ್ಯಾನವನ್ನು ಮಾಡಿಕೊಳ್ಳುವುದಕ್ಕೆ ಉಪಾಯ ಗೊತ್ತಾಗುವುದಿಲ್ಲ ಅಂತನ್ನುವುದಾದರೆ, ಇಲ್ಲೂ ಕೂಡ ಆತ್ಮ ಜೀವ ಚೇತನ ದೇಹದಲ್ಲಿ ಎಲ್ಲ ಕಡೆಗೆ ವ್ಯಾಪಿಸಿದ್ದಾರೆ, ಆದ್ದರಿಂದ ಬೇರ್ಪಡಿಸಲಿಕ್ಕೆ ಸ್ಪಷ್ಟವಾಗಿ ನಮಗೆ ಯಾರಿಗೂ ಜ್ಞಾನವಾಗುವುದಿಲ್ಲ ಎಂದು ಹೇಳಿ ಬಂದೇ ಬರ್ತದೆ. ಶುಕ್ತಿ ರಜತಾದಿ ಪ್ರತ್ಯಕ್ಷಾಣಾಂ ಅನುಮಾನಾದಿನ ಬಾಧೋ ನಾಸ್ತಿ. ಸಾಕು ಶ್ರೀಕೃಷ್ಣ ಇಲ್ಲಿಯವರೆಗೆ ಹಿಂದೆ ಹೇಳಿ ಇಷ್ಟೊತ್ತಿನವರೆಗೆ ನಡೆದು ಬಂದಂತಹ ವಿಷಯ ಇದು ನಿಜವಾಗಿ ತುಂಬಾ ಹಿಂದೆ ಬಂದಿದೆ. ಇದು ಅಲ್ಲಿಂದ ಎಲ್ಲಿಂದ ಅಂದ್ರೆ, ಹ 4507 ಪೇಜು ವಚ ಪ್ರತ್ಯಕ್ಷತ ಪ್ರಾಪ್ತಂ ಮನುಮಾಗಮ ಬಾಧಿತಂ ಅಂತನ್ನುವವರೆಗೆ ಅಲ್ಲಿಂದ ಆರಂಭ ಮಾಡಿಕೊಂಡು ಬಂದಂತಹದ್ದು ಇದು. ನಾವು ಮಧ್ಯದಲ್ಲಿ ಹೆಚ್ಚು ಬೃಹದಾರಣ್ಯಕ ಪಾಠವನ್ನ ಹೇಳಿದ್ದರಿಂದಾಗಿ ಇದು ಹೆಚ್ಚಾಗಿಲ್ಲ. ವಾಸ್ತವಿಕವಾಗಿ ಇದು ಸಾಕಷ್ಟಿದೆ, ಅಷ್ಟು ಭಾಗಗಳೆಲ್ಲವೂ ಇಲ್ಲಿಯವರೆಗೆ ಬಂದದ್ದು. ಪ್ರತ್ಯಕ್ಷ ಸಿದ್ಧಂ ಮಾನ್ಯೇನ ಕೇನಚಿತ್ ಶಕ್ಯಂ ವಾರಯಿತು ಕ್ವಚಿತ್. ಪ್ರತ್ಯಕ್ಷ ಸಿದ್ಧವಾದದ್ದನ್ನ ಯಾವ ಪ್ರಮಾಣದಿಂದಲೂ ನಿಷೇಧ ಮಾಡಲು ಬರುವುದಿಲ್ಲ. ನಾನೊಂದು ಮಾತು ಹೇಳಬೇಕಾಗಿದೆ, ಅದನ್ನು ಹೇಳುತ್ತೇನೆ. ಯಾರೂ ಪ್ರಶ್ನೆಯನ್ನ ಕೇಳಬೇಡಿ, ಒಂದೆರಡು ಮಾತುಗಳನ್ನು ಮೊದಲಿಗೆ ಹೇಳಬೇಕು. ನಾನು ನನ್ನ ಈ ತಿರುಕೋಯಿಲೂರಿನ ಜ್ಞಾನಸತ್ರಕ್ಕೆ ಹೋಗುವುದಾಗಿ ನಾವು ಆಲೋಚನೆಯನ್ನು ಮಾಡಿದ್ದೇವೆ. ದೇವರು ನಿರ್ವಿಘ್ನವಾಗಿ ಕರೆದುಕೊಂಡು, ದೇವರು ಎಲ್ಲ ಶ್ರೀಮದಾಚಾರ್ಯರು ಎಲ್ಲ ದೇವತೆಗಳು ಟೀಕಾಕೃತ್ಪಾದರನ್ನು ಪದ್ಮನಾಭ ತೀರ್ಥರನ್ನು ಆರಂಭ ಮಾಡಿ ಎಲ್ಲ ಗುರುಗಳು ವಿಶೇಷವಾಗಿ ಉತ್ತಮ ತೀರ್ಥರು ಸತ್ಯಪ್ರಮೋದರು ಹಾಗೂ ಅಲ್ಲಿರುವಂತಹ ಕೃಷ್ಣ ಪರಮಾತ್ಮ ಪಂಚಕೃಷ್ಣಾರಣ್ಯ ಕ್ಷೇತ್ರ ಅಂತಂತಾರೆ. ಹಾಗಾಗಿ ಕೃಷ್ಣ ದೇವರು
ಕೃಷ್ಣ ಪರಮಾತ್ಮನ ಪ್ರತಿಮೆ ಇದೆ, ದೇವಸ್ಥಾನವಿದೆ, ಜೊತೆಗೆ ತ್ರಿವಿಕ್ರಮ ದೇವರು, ಅಲ್ಲಿರುವ ಪ್ರಾಣದೇವರು, ಇವರೆಲ್ಲರೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡಿ ನಮಗೆ ಅಲ್ಲಿ ಕಳಿಸಬೇಕು. ನಿರ್ವಿಘ್ನವಾಗಿ ಪ್ರವಚನವನ್ನ ನಡೆಸಬೇಕು. ನಿರ್ವಿಘ್ನವಾಗಿ ಎಲ್ಲ ಜ್ಞಾನವನ್ನ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಉತ್ತಮವಾದ ಜ್ಞಾನವನ್ನ ಸಾಧ್ಯವಿದ್ದಷ್ಟು ಶೀಘ್ರದಲ್ಲಿ ಶುದ್ಧವಾದ ನೆನಪುಳಿಯುವಂತೆ ಜ್ಞಾನವನ್ನು ಕೊಡಬೇಕು. ಇದೆಲ್ಲ ಪ್ರಾರ್ಥನೆಯನ್ನ ನಾವು ಮಾಡೋಣ. ಜೊತೆಗೆ ನನ್ನದೊಂದು ವಿಜ್ಞಾಪನೆ ಇದೆ, ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾರ್ಯಾರಿಗೆ ಸಾಧ್ಯವೋ ಅವರು ಅದನ್ನ ಪರಿಪಾಲಿಸುವ ಪ್ರಯತ್ನವನ್ನ ಮಾಡಬಹುದು. ಇದು ಮತ್ತೊಂದೇನಲ್ಲ, ನಾನು ಒಂದೆರಡು ಮಾತುಗಳನ್ನ ನಾನು ಸಜೆಸ್ಟ್ ಮಾಡ್ತೇನೆ. ಮೊದಲನೇದ್ದು, ಅಲ್ಲಿ ಆಗಬೇಕಾಗಿರುವಂತಹ ಕಾರ್ಯ ನಾನು ಅಂದುಕೊಂಡದ್ದು, ಬೆಳಿಗ್ಗೆ ಹೆಚ್ಚು ಹೊತ್ತು ಪಾಠವನ್ನ ಹೇಳಬೇಕು. ಸುಮಾರು 5-6 ತಾಸು ಬೆಳಗಿನ ಹೊತ್ತಿನ ಪಾಠ ಹೇಳಬೇಕು ಅಂತ ಆಲೋಚನೆ ಇದೆ. ಊಟಕ್ಕಿಂತಲೂ ಪೂರ್ವದಲ್ಲಿ, ಊಟವಾದ ಮೇಲೆ ಮತ್ತೆ ಸ್ವಲ್ಪ ವಿರಾಮ, ಹೆಚ್ಚು ಸಾಧನೆಗಳಿಗೆ ಹೆಚ್ಚು ಅವಕಾಶ. ಆ ಸಾಧನೆಗಳೇನು ಅಂತನ್ನುವುದನ್ನು ನಾನು ಸಂಕ್ಷೇಪದಲ್ಲಿ ಈಗ ಬಾಯಿಯಿಂದ ಹೇಳುತ್ತೇನೆ, ಕೇಳ್ಕೊಳ್ಳಿ. ಒಂದು ಪ್ರಧಾನವಾದದ್ದು ಅಲ್ಲಿ ಪ್ರದಕ್ಷಿಣೆ. ನಿತ್ಯವೂ ಯಾರ್ಯಾರಿಗೆ ನಿಮಗೆ ಅನುಕೂಲವೋ ಅವರೆಲ್ಲರೂ ಇವತ್ತಿನಿಂದಲೇ ನೀವು ಮನಸ್ಸು ಮಾಡಿ ಅಲ್ಲಿ 108 ಪ್ರದಕ್ಷಿಣೆಗಳನ್ನ ಹಾಕಿ. 108 ಪ್ರದಕ್ಷಿಣೆ ಸಂಕಲ್ಪ ಮಾಡಿ 108 ಪ್ರದಕ್ಷಿಣೆಗಳನ್ನ ಹಾಕಿ 7 ದಿವಸ. ಆ 108 ಪ್ರದಕ್ಷಿಣೆ ನಿಮಗೆ ಒಂದೇ ಸಲಕ್ಕೆ ವಯಸ್ಸಾದವರಿಗೆ ಅಥವಾ ಕಾಲಿನ ನೋವು ತೊಂದರೆ ಇದ್ದವರಿಗೆ ಆಗೋದಿಲ್ಲ ಅಂತಾದ್ರೆ 25-25 ಅಂತ 4 ಭಾಗವಾಗಿ ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಹೀಗೆ ಮಾಡಬಹುದು. ಒಂದು ನಮಸ್ಕಾರ ಯಾರಿಗೆ ಸಾಧ್ಯವಿದೆ ಅವರು 108 ಮಾಡ್ಲಿ. ಬೆನ್ನು ಗಿನ್ನು ನೋವು ತೊಂದರೆ ಆಗಿ ಯಾವ ಅಡಚಣೆ ಆಗೋದು ಬೇಡ, 10 ಮಾಡಿ ಅಥವಾ 2 ಮಾಡಿ 3 ಮಾಡಿ, ನಿಮಗೆ ಎಷ್ಟು ಅನುಕೂಲ ಆಗ್ತದೆ. ಯಾರಿಗೆ ಸಾಧ್ಯವಿದೆ ಅವರು ದೀಪವನ್ನ ನಿತ್ಯದಲ್ಲಿ ದೀಪವನ್ನ ಹಚ್ಚಿ ದೇವರಿಗೆ ಒಂದು ಅಲ್ಲಿ ಎದುರಿನಲ್ಲಿ ಕಟ್ಟೆ ಇರ್ತದೆ, ಆ ಕಟ್ಟೆ ಮೇಲೆ ಸ್ಟ್ಯಾಂಡು ಗಿಂಡು ಏನೋ ಇಟ್ಟಿರ್ತಾರೆ, ಅಲ್ಲೆಲ್ಲ ದೀಪವನ್ನು ಇಡಬಹುದು. ದೀಪ ಆಮೇಲೆ ಪ್ರದಕ್ಷಿಣೆ ಹಾಗೂ ನಮಸ್ಕಾರ ಮತ್ತು ದಾನ. ಯಾರಿಗೆ ನಿಮಗೆ ಸಾಧ್ಯವಿದೆ ಏನೇನು ಕೊಡಬಹುದೋ ಅಷ್ಟು ಅನೇಕ ಅಲ್ಲಿ ಆ ಕ್ಷೇತ್ರಸ್ಥ ಬ್ರಾಹ್ಮಣರಿರ್ತಾರೆ, ಪಂಡಿತರು ಬಂದಿರ್ತಾರೆ ಅನೇಕ ಜನ ಇತ್ಯಾದಿಗೆ, ಅವರಿಗೆಲ್ಲರಿಗೂ ಕೂಡ ದಾನವನ್ನು ಕೊಡಬಹುದು. ಆಮೇಲೆ ಉಪವಾಸ, ಯಾರಿಗೆ ಸಾಧ್ಯವೋ ಅವರು ರಾತ್ರಿ ಸ್ವಲ್ಪ ಉಪವಾಸ ಇತ್ಯಾದಿಗಳು ಅನುಕೂಲವಿದ್ದವರು, ಇರದೇ ಇದ್ರೆ ಸರ್ವಥಾ ಬೇಡ. ಪಾಠಕ್ಕೆ ಶ್ರವಣಕ್ಕೆ ತೊಂದರೆ ಆಗೋದು ಸರ್ವಥಾ ಬೇಡ, ಆರೋಗ್ಯಕ್ಕೂ ತೊಂದರೆ ಆಗೋದು ಬೇಡ. ಆಮೇಲೆ ಭಜನೆ, ನಿತ್ಯದಲ್ಲೂ ಕೂಡ ನಾಮಸ್ಮರಣೆ ಭಜನೆ ಇತ್ಯಾದಿಗಳನ್ನ ಮಾಡಬೇಕು. ದೇವರ ಪೂಜೆಗಾಗಿ ಮನೆಯಲ್ಲಿರುವಂತಹ ಶಾಲಿಗ್ರಾಮಾದಿಗಳನ್ನ ಜೋಕೆಯಿಂದ ತಂದುಕೊಂಡು ಜವಾಬ್ದಾರಿ ನಿಮ್ಮದು, ವ್ಯವಸ್ಥಿತವಾಗಿ ಅದನ್ನ ಪೂಜಾದಿಗಳನ್ನ ಮಾಡಿ ವ್ಯವಸ್ಥೆಯನ್ನು ನಿತ್ಯದಲ್ಲೂ ದೇವರಿಗೆ ನೈವೇದ್ಯವನ್ನು ಮಾಡುವಂತೆ ಏನಾದರೂ ವ್ಯವಸ್ಥೆ. ದೀಪ, ನೈವೇದ್ಯ, ನಾಮಸ್ಮರಣೆ, ಭಜನೆ, ಪಾರಾಯಣ, ಜಪ, ಧ್ಯಾನ, ಪ್ರದಕ್ಷಿಣೆ, ನಮಸ್ಕಾರ ಇತ್ಯಾದಿಗಳೇನಿವೆ ಇವುಗಳನ್ನ ನಾವು ಅನ್ನದಾನ ಬ್ರಾಹ್ಮಣರಿಗೆ ಅಥವಾ ಬಂದ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಇತ್ಯಾದಿ ರೂಪದಲ್ಲಿ ಎಷ್ಟೆಷ್ಟು ಸಾಧನಗಳು ಕ್ಷೇತ್ರಕ್ಕೆ, ನಾನು ಒಂದು ಲಿಸ್ಟ್ ಕಳಿಸ್ತೇನೆ, ಲಿಸ್ಟ್ ಇದೆ ನಂದು, ಆ ಲಿಸ್ಟ್ ಅನ್ನ ಈಗಲೇ ನಾನು ಕಳಿಸ್ತೇನೆ ಅದನ್ನ. ಆ ಲಿಸ್ಟ್ ಅನ್ನ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಸಾಧ್ಯವಿದ್ದಷ್ಟು ಸಾಧನೆಗಳನ್ನ ಮಾಡಬೇಕು. ದೇವರು ಗುರುಗಳು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಧ್ಯಾನವನ್ನ, ಭಕ್ತಿ ವೈರಾಗ್ಯಗಳನ್ನ, ವಿಶೇಷ ಧರ್ಮ ನಿಷ್ಠೆಯನ್ನ ಕೊಡ್ಲಿ. ನಮ್ಮ ವಂಶದವರಿಗೆ, ನಮಗೆ ಮಾತ್ರವಲ್ಲದೆ ನಮ್ಮ ವಂಶದವರಿಗೆ ಸದ್ಬುದ್ಧಿ, ಧರ್ಮನಿಷ್ಠೆ, ಜ್ಞಾನಭಕ್ತಿ ವೈರಾಗ್ಯಗಳು ಇವುಗಳನ್ನ ಕೊಟ್ಟು ಸದಾಚಾರದಲ್ಲಿಟ್ಟು ಅತ್ಯುತ್ತಮ ಮಾರ್ಗದಲ್ಲಿ ಭಗವಂತ ನಡೆಸಲಿ, ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಡ್ಲಿ ಎಂಬುದಾಗಿ ಈ ಪ್ರಾರ್ಥನೆಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮಾಡಬೇಕು. 2 ಕಾರ್ಯಕ್ರಮಗಳು, ಒಂದು 13ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಬೃಹದಾರಣ್ಯಕ ಭಾಷ್ಯ ಭಾವಬೋಧ, ವಿಶೇಷವಾಗಿ ಬೃಹದಾರಣ್ಯಕ ಉಪನಿಷತ್ತಿನ ಪ್ರವಚನವನ್ನ ಮಾಡ್ತೇನೆ. ಸಾಯಂಕಾಲವೂ ಸಾಧ್ಯವಾದರೆ ಕೆಲವು ಉಪನ್ಯಾಸಗಳನ್ನ ನಾನು ಮಾಡ್ತೇನೆ, ಪಂಡಿತರು ಯಾರು ಬರ್ತಾರೆ ಅನುಕೂಲ ಇದ್ರೆ ಅದನ್ನ ಮಾಡಬಹುದು. ಅದಾದ ಮೇಲೆ ಇಲ್ಲಿ ಮುಂಬೈಯಲ್ಲಿ ಮತ್ತೆ ಪುನಃ ನಾವು 19ನೇ ತಾರೀಕಿನಿಂದ ಹಿಡಿದುಕೊಂಡು 19, 20,
ಇಪ್ಪತ್ತೊಂದು, ಇಪ್ಪತ್ತೆರಡು, ಇಪ್ಪತ್ಮೂರು, ಇಪ್ಪತ್ನಾಲ್ಕು, ಇಪ್ಪತ್ತೈದು, ಇಪ್ಪತ್ತೈದನೇ ತಾರೀಕಿನವರೆಗೆ ಭಾಗವತ ಸಪ್ತಾಹ ಇದೆ. ಈಗಲೇ ಗೊತ್ತಿರಲಿ, ಮುಂಬಯಿಯ ಜನರು ಯಾರ್ಯಾರು ಬರಬೇಕು ಅವರೆಲ್ಲರೂ ಆದಷ್ಟು ಮಾಡಿ ಮತ್ತೆ ಬೇಗನೆ ಬಂದು ಭಾಗವತ ಸಪ್ತಾಹ, ನಾನೇ ಭಾಗವತ ಸಪ್ತಾಹವನ್ನು ಹೇಳ್ತಾ ಇದ್ದೇನೆ. ಆ ಒಂದು 7 ದಿವಸ ಆ ಕಾರ್ಯಕ್ರಮಕ್ಕೂ ಕೂಡ ತಾವು ಅವಶ್ಯವಾಗಿ ಬರಬೇಕು ಅಂತ ನಿಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೆ. ಶ್ರೀಕೃಷ್ಣ ಅರ್ಪಣಮಸ್ತು.